ಆ ಹೆಣ್ಣುಮಗಳು ಮೊದಲಿಂದಲೂ ಕಾಂಟ್ರವರ್ಸಿನೇ, ಯಾವುದೇ ಜಾಗದಲ್ಲಿ ಹೋದರೂ ಎಲ್ಲೂ ಸಹ ಕಾಂಟ್ರವರ್ಸಿ ಇಲ್ಲದೆ ಹೊರಗೆ ಬಂದಿಲ್ಲ. ಇಲ್ಲಿ ಅವರವರ ವೈಯಕ್ತಿಕವಾದ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ಅಧಿಕಾರಿಗಳು ಈ ರೀತಿ ಕಾಂಟ್ರವರ್ಸಿಗೆ ಪದೇ ಪದೇ ಯಾತಕ್ಕೆ ನಿಮ್ಮ ಅಪರಾಧಗಳಿಂದ ನೀವು ಸಿಗಾಕತ್ತೀರಿ, ಇದು ನನ್ನ ಪ್ರಶ್ನೆ. ಇದರಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳಿಟ್ಟರೆ ಮತ್ತೆ ಸರ್ಕಾರದಲ್ಲಿ ಇದ್ದವರು ಮುಖ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳೇ ಮುಖ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ. ಇವೆಲ್ಲ ನೋಡಿದ್ರೆ ಯಾವ ಮಟ್ಟಕ್ಕಿದೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಯಾವ ಲೆವೆಲಲ್ಲಿ ಇಟ್ಕೊಂಡಿದ್ದಾರೆ ಈ ಅಧಿಕಾರಿಗಳು. ಇದೆಲ್ಲ ಹೊರಗಡೆ ಬಂದರೆ ಇದೇನು ಸರ್ಕಾರಕ್ಕೆ ಅದಕ್ಕೆ ಹೇಳಿದ್ದು, ಒಂದು ಕಂಟ್ರೋಲ್ ಇಲ್ಲ, ಇದೊಂದು ಸರ್ಕಾರ ಅಂತ ಕರೀಲಿಕ್ಕೆ ಆಗೋದಿಲ್ಲ ನಡೀತಿರತಕ್ಕಂಥ ಘಟನೆ ನೋಡಿದ್ರೆ. ಈಗ ಸಾರಾ ಮಹೇಶ್ ಅವರು ಸದನದ ಕಲಾಪದಲ್ಲಿ ಈ ವಿಷಯ ರೈಸ್ ಮಾಡಿ ಅಕ್ಕುಚ್ಚುತಿನೂ ತಂದಿದ್ದರು.